ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪಾಪು ಕುಡ್ ಪಾಪು ನಾನು ರೆಡಿಯಾಗಿದ್ದೀವಿ ಸೊ ರೆಡಿ ಆದಮೇಲೆ ವಿಡಿಯೋ ಶುರು ಮಾಡ್ತಾ ಇದ್ದೀವಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಪಾಪು ಹೇಗೆ ಕಾಣಿಸ್ತಾ ಇದ್ರೆ ರೆಡ್ ಆ್ಯಂಡ್ ರೆಡ್ಡು ಸೊ ಕೆಳಗಡೆ ಮಿಡ್ಡಿ ಹಾಕಿಲ್ಲ ಹಾಕಿದ್ಮೇಲೆ ಮೂರು ಜನ ಔಟ್ಫಿಟ್ ತೋರಿಸ್ತೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಸೊ ಎರ್ಬೈಂಡ್ ಕೂಡ ನನ್ನ ಮಗಳೇ ಹಾಕ್ಕೊಂಡಿದ್ದಾಳೆ ಬೇಕಂತ ನೋಡಿ ಒಂದು ಕೆಲವೊಂದು ಸಲ ಇಕ್ಕಂತಳೆ ಅಷ್ಟೇ ಕೆಲವೊಂದು ಸಲ ಕಿತ್ ಕಿತ್ತಾಕ್ಬಾರ್ದು ಕಿತ್ತಾಕ್ಬಾರ್ದು ಇಕ್ಕಬೇಕು ರೋಸ್ ಅದು ಸೊ ರೋಸ್ ರೋಸ್ ಸೊ ಎಲ್ಲ ಕಲರ್ ಟಾಪೇ ನನ್ನ ಹತ್ರ ಒಂದು ನಾಲ್ಕು ಇದಾವೆ ಸೊ ಎಲ್ಲೋ ವೈಟ್ ಕಾಂಬಿನೇಷನು ಸೊ ಒಂದು ನಾಲ್ಕು ಇದ್ದಾವೆ ನೋಡಿ ಈಗ ಎಲ್ಲೋನೆ ಹಾಕ್ಕೊಂಡಿದ್ದೀನಿ ಇದು ಯಾವತ್ತೂ ಹಾಕ್ಕೊಂಡಿರ್ಲಿಲ್ಲ ಸೊ ಇವತ್ತಿನೇ ಹಾಕ್ಕೊಂಡಿರೋದು ತೋರಿಸ್ತಾ ಇದೀನಿ ನೋಡಿ ಇದು ಗೆಜ್ಜೆ ತರಕ್ಕೆ ಹೋಗಿದ್ನಲ್ಲ ಅವಾಗ ತಂದು ಟಾಪ್ ಇದು ತೋರಿಸಿದ್ದೀನಿ ಸೊ ಫುಲ್ ಅಷ್ಟೂ ರೆಡಿ ಆಗಿದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಟಪ್ಪಲ್ ಟಾಕ್ ಏನಿದೆಯಲ್ಲಪ್ಪಾ ಎಲ್ಲಿ ಬಾಯಲ್ಲಿ ಆಮೇಲೆ ಹಾಕಿ ಮೆಡಿಕ ಫಸ್ಟ್ ಮಿಡಿಕ್ 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 ನೋಡಿ ನನ್ನ ಮಗಳು ರೆಡಿ ಆದ್ಲು ಇವ್ರು ರೆಡಿಯಾಗದಿದಾರೆ ಇವ್ರು ಕೂಡ ರೆಡಿ ಆಗಿದ್ದಾರೆ ರೆಡ್ ಆ್ಯಂಡ್ ರೆಡ್ ಅಲ್ಲ ಮಗನೇ ಹ್ಞೂ ಆಯ್ ಮಾಡಪ್ಪ ಹಾಯ್ ಅಣ್ಣ ಹಾಯ್ ಫ್ರೆಂಡ್ಸ್ ಏರ್ಬೆಂಡ್ ಆಮೇಲೆ ಹಾಕೋಣ ಈಗ ಗಾಡೀಲಿ ಹೋಗೋದಲ್ವಾ ಸೊ ಹಂಗಾಗಿ ಟೋಪಿ ಹಾಕಿದ್ದೀನಿ ಟೋಪಿ ತೆಗೆದ್ಮೇಲೆ ಏರ್ಬೆಂಡ್ ಹಾಕೋಣ ಅಂತಿದ್ದೀನಿ ಅಲ್ಲಪ್ಪ ಬೇಕಾ ಬೇಡವಾ ಏರ್ಬೆಂಡು ಬೇಡವಾ ಇಲ್ಲೇ ಇಡ್ಲಾ ಇಲ್ಲೇ ಇಡ್ಲಾ ಸರಿ ಹಾಗಾದರೆ ಬೇಡವಂತೆ ಇಲ್ಲೇ ಇಡ್ತೀನಿ ಹಾಗಾದರೆ ಪಾಪಂಗೆ ಏನಾರು ಇಡ್ತಾ ಬೇಕಾ ಫ್ರೆಂಡ್ಸ್ ನೋಡಿ ಇವಾಗ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ ಸೊ ಪಾಪುನ ಸೆಂಟ್ರಲ್ ಕೂರಿಸ್ಕೊಂಡಿದ್ದೀನಿ ಆಲ್ರೆಡಿ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಹಾಗಾಗಿ ನಿಮ್ಗೆ ಟೈಟಲ್ ತಂಬಳ ನೋಡೇ ಗೊತ್ತಾಗಿರ್ಬೋದು ಯಾವ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಸೊ ನೋಡಿ ಹೆಂಗೋಗ್ತಾ ಇದ್ವಿ ನನ್ನ ಮಗಳಿಗೆ ಗಾಡೀಲಿ ಹೋಗೋದಂದರೆ ತುಂಬ ಖುಷಿ ಸೊ ನೋಡಿ ಚೆನ್ನಾಗಿ ಕೂತಿದ್ದಾಳೆ ಅಂತ ಇವಾಗ ಅಂತೀವಿ ಹೊರಟ್ವಿ ಮನೆ ಹತ್ರ ನಿಂದಲೇ ವ್ಲಾಗ್ ಮಾಡಿದ್ದು ಸೊ ಇಲ್ಲಿ ಟ್ರಾಫಿಕ್ ಇದೆ ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಯಾವ ಸಲೀ ಬಂದರೂ ಟ್ರಾಫಿಕಲ್ಲಿ ಸಿಗಾಕೊಳ್ಳೋದೇ ಆಗುತ್ತೆ ಸಿಗ್ನಲ್ ಯಾವ್ದಾದ್ರು ಒಂದು ಸಿಗ್ನಲ್ ಸಿಗಕ್ಕೊಳ್ಳೋದೇ ಆಗುತ್ತೆ ನಾವು ಸೊ ಅಂದರೆ ಅಷ್ಟು ಅಷ್ಟು ಗಾಡಿಗಳಿದ್ದಾವೆ ಸೊ ಆಮೇಲೆ ಅಕ್ಕಾರು ದೇವಸ್ಥಾನಕ್ಕೆ ಬರ್ತೀವಿ ಅಂದಿದ್ರಲ್ವ ಹಂಗಾಗಿ ಅವ್ರ ಮನೆ ಹತ್ರ ಬಂದ್ವಿ ಬಂದ ಮೇಲೆ ಅವ್ರ ಅಜ್ಜಿ ವಿಡಿಯೋ ಕಾಲ್ ಮಾಡಿತ್ತು ಸೊ ಹಾಗಾಗಿ ಪಾಪು ಇದ್ದಾಳೆ ಅಕ್ಕಾರ ಇನ್ನೂ ರೆಡಿ ಆಗಿರಲಿಲ್ಲ ಸೊ ನಮ್ಮನ್ನು ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಅವಳೇ ರೆಡಿ ಆಗಿರಲಿಲ್ಲ ಇವಾಗ ಅವ್ರು ರೆಡಿ ಆಗ್ತಾ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅವ್ರ ಮನೆಯಿಂದ ನಿಯರ್ ಹತ್ರನೇ ಹಂಗಾಗಿ ಇಲ್ಲೇ ಬಂದ್ವಿ ಸೊ ಇವಾಗ ಹಂಗೆ ಅವರು ಆ ಅಪ್ಪ ಮಗಳು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ನೋಡಿ ಅದಕ್ಕೆ ನಾನು ಹೇಳ್ದೆ ನನಗೆ ಹುಷಾರಿರ್ಲಿಲ್ವಲ್ಲ ಆಪ್ರೇಷನ್ ಆಗಿತ್ತಲ್ಲ ಅವಾಗ ಇಲ್ಲಿ ಬಂದಿದ್ದಾಗ ಇದೊಂದು ಜೋಕಾಲಿ ತಗೊಂಡಿದ್ದು ನಾನು ಅದಕ್ಕೆ ಹೇಳಿದೆ ಈ ಜೋಕಾಲಿ ಮೇಲೆ ನಾನು ಕೂತೇ ಇಲ್ಲ ಇವಾಗಾದರೂ ಕೂತ್ಕೋತೀನಿ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಕೂತ್ಕೋತಾ ಇದ್ದೆ ಮನೆ ಒಳಗಡೆನೆ ಹಾಕ್ಕೊಂಡಿದ್ದಾರೆ ಚೆನ್ನಾಗಿದೆ ಅವರು ತರಬೇಕು ತರಬೇಕು ಅಂತ ಇದ್ದರು ಅಷ್ಟೊತ್ತಿಗೆ ಮನೆ ಮುಂದೆನೇ ಮಾರ್ಕೊಂಡು ಬಂದಿದ್ರು ಅಲ್ಲೇ ತಗೊಂಡಿದ್ರು ಸೊ ಇವಾಗ ಹೊರಟ್ವಿ ಪಾಪು ನೋಡಿ ಹೇಗೆ ಬರ್ತಾ ಬರ್ತಾಯಿದ್ದಾಳೆ ಅಂತ ಬ್ಯಾಗ್ನೆ ತಗೊಂಡು ಸೊ ಎಷ್ಟು ಚೆನ್ನಾಗಿ ಬರ್ತಾ ಅಂತ ದೇವಸ್ಥಾನಕ್ಕೆ ಅಂತ ಚಪ್ಪಲ್ ಹಾಕ್ಲಿಲ್ಲ ನಾನು ಸಾಕ್ಸಿ ಹಾಕೊಂಡು ಕರ್ಕೊಂಡು ಬಂದಿದ್ದೀನಿ ಅಷ್ಟೇ ಸೊ ವೆನಿಟಿ ಬ್ಯಾಗ್ನೆ ತಗೊಂಡು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾಳೆ ಅಂತ ನೋಡ್ತಾ ಇರ್ಬೋದು ನೀವು ಇವಾಗ ನೋಡಿ ದೇವಸ್ಥಾನದ ಹತ್ರ ಬಂದ್ವಿ ಸೊ ಇವೆಷ್ಟು ಜನ ಅಂದರೆ ಬಂಡೆ ಮಹಾಕಾಳಮ್ಮ ದೇವ್ರಿದು ಗೊತ್ತಿರ್ಬೋದು ನಿಮಗೆಲ್ಲ ಸಿಟಿಲಿರೋರ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಸೊ ಅಮಾಸ್ಯ ಪೌರ್ಣಮೇಲಂತೂ ತುಂಬ ಜನ ಇರ್ತಾರಂತೆ ನಾವಿದೆ ಫಸ್ಟ್ ಟೈಮ್ ಬಂದಿರೋದು ಅಷ್ಟು ಕ್ಯೂ ಅಷ್ಟು ಕ್ಯೂ ನಿಂತಿದ್ದಾರೆ ನೋಡಿ ದೊಡ್ಡ ಕ್ಯೂ ತೋರಿಸ್ತೀನಿ ಅಕ್ಕ ಅವ್ರ ಫ್ರೆಂಡು ಮತ್ತು ನಾವು ಎಲ್ಲ ಬಂದ್ವಿ ಅವ್ರು ಅವ್ರ ಗಾಡೀಲಿ ಬಂದಿದ್ರು ಸೊ ಬಂಡೆ ಮಹಾಕಾಳಿ ಅಂತ ಬರೆದಿದ್ದೀನಿ ನೋಡಿ ಅದನ್ನೊಂದು ಕ್ಲಿಪ್ಪಿಂಗ್ ತಗೊಂಡೆ ಮಂಗಳವಾರ ಶುಕ್ರವಾರ ಅಷ್ಟು ಜನ ಇರ್ತಾರಂತೆ ಬಟ್ ಅಮಾವಾಸ್ಯ ಪೌರ್ಣಮೇಲೆ ತುಂಬ ಜನ ಇರ್ತಾರಂತೆ ಇನ್ನೂ ಸೊ ಅದನ್ನೇ ಹೇಳ್ತಾಯಿದ್ರು ಅಕ್ಕ ಅವ್ರು ಬರ್ತಾನೆ ಇರ್ತಾರೆ ಯಾವಾಗಲೂ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಸೊ ಇವಾಗ ಎಷ್ಟು ಜನ ಇದ್ದರೆ ಸಂಜೆ ಮೇಲೆ ಬೆಳಗ್ಗೆಯಿಂದಲೂ ಅಷ್ಟು ಜನ ಇದ್ರಂತೆ ಊಟ ಎಲ್ಲ ಕೊಡ್ತಾ ಅಂತೆ ಇಲ್ಲಿ ಸೊ ಇವಾಗ ಸಂಜೆ ಆಯ್ತಲ್ವ ಆಲ್ರೆಡಿ ಕ್ಲೋಸ್ ಮಾಡಿದ್ದಾರೆ ಸೊ ಇವಾಗ ನಾವು ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಒಳಗಡೆ ನೋಡಿ ಚೆನ್ನಾಗಿದೆ ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಿಮ್ಗೆ ಹಿಡಿತಾ ಇರ್ತೀನಿ ಕ್ಲಿಪ್ಪಿಂಗು ನೋಡ್ತಾ ಇರ್ಬೋದು ಕಾಲಿಟ್ಟು ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ಸೊ ವಿಡಿಯೋ ತೆಕ್ಕೊಳಕ್ಕೆ ಆಗ್ತಾ ಇಲ್ಲ ಸೊ ನನಗೂ ಯಾಕೋ ಸುಸ್ತಾಗ್ತಾ ಇದೆ ಸ್ವಲ್ಪ ಸೊ ನೋಡಿ ಎಷ್ಟು ಓಡಾಡ್ತಾ ಇದ್ದಾರೆ ಅಂತ ನಾವಿಲ್ಲೇ ಕೈ ಮುಕ್ಕೊಂಡು ಸೊ ಇಲ್ಲೆಲ್ಲ ನಿಂಬೆಣ್ಣು ಚುಟ್ತಾಯಿದ್ರು ಏನಾರು ಅಂದ್ಕೊಂಡು ನಿಂಬೆಹಣ್ಣು ಚುಚ್ಚಿದ್ರೆ ಆಗುತ್ತೆ ಅಂತ ಸೊ ನಾನು ಕೂಡ ಒಂದು ಚುಚ್ಚಿದ್ವಿ ಚುಚ್ಚಿಬಿಟ್ಟು ಇವಾಗ ನೋಡಿ ಹೆಂಗೆ ಮೇಲೆತ್ತ್ಬಿಟ್ಟು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಸೊ ಸಿಟಿಲಿರೋರ್ಗೆ ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರಲ್ಲಿ ಇರೋರಿಗೆ ಈ ದೇವಸ್ಥಾನ ಗೊತ್ತಿರುತ್ತೆ ಬಂದು ಯಾರ್ಯಾರು ಬಂದಿದ್ರಿ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಒಂದು ಲೈಕ್ ಮಾಡಿ ಆಯಿತಾ ಸೊ ನೋಡಿ ಅಲ್ಲೇ ಚಿಕ್ಕ ಚಿಕ್ಕದು ಅಲ್ಲಲ್ಲೇ ಸುತ್ತಮುತ್ತ ಚಿಕ್ಕ ಚಿಕ್ಕ ಇದ್ದಾವೆ ಸೊ ಒಂದು ರೌಂಡ್ ಹೋಗ್ತಾ ಇದ್ವಿ ನಾವು ಸೊ ಅಕ್ಕ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಬಂದಿರ್ತಾರೆ ಬಂದಿದ್ರಲ್ವ ತುಂಬ ಸಲ ಬಂದಿದ್ದಾರಂತೆ ಸೊ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ವಿ ನೋಡಿ ಕ್ಯೂ ಸಿಸ್ಟಮ್ ಬೇರೆ ಇದೆ ಇಲ್ಲಿ ಸುತ್ತ ಹಾಕ್ಕೊಂಡು ಸುತ್ತ ಹಾಕ್ಕೊಂಡು ಹೋಗ್ಬೇಕು ಅಷ್ಟು ಕ್ಯೂ ಇದೆ ನೋಡಿ ಜನ ಎಷ್ಟು ನಿಂತಿದ್ದಾರೆ ಅಂತ ಬೆಂಗಳೂರಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ತುಂಬ ರಶ್ ಇರುತ್ತಪ್ಪ ನಾನಂತೂ ಅದನ್ನೇ ಅಂತ ಇರ್ತೀನಿ ಬೆಂಗಳೂರಲ್ಲಿ ಜನಕ್ಕೆ ಯಾವ ದೇವಸ್ಥಾನಕ್ಕೆ ಹೋದರೂ ಇಷ್ಟು ರಶ್ ಇರುತ್ತೆ ಅಂತ ಅಂತ ಹೇಳ್ತಾ ಇದ್ದೆ ಸೋ ಇವಾಗ ಬಂದು ಎಲ್ಲ ಆಯಿತು ಈಗ ಪಾಪ ನೋಡಿ ಅಲ್ಲೆಲ್ಲ ಕ್ಲಿಪ್ಪಿಂಗ್ ತೊಗೊಳ್ಲಿಲ್ಲ ಸೊ ನಾವು ಈಚೆನೇ ದರ್ಶನ ಮಾಡ್ಕೊಂಡು ಬಂದ್ವಿ ಇನ್ನೊಂದು ಸಲ ಬಂದರೆ ಆಗುತ್ತೆ ಅಂತ ಅಷ್ಟು ಜನ ಇದ್ದರು ಆಗ್ತಾ ಇರಲಿಲ್ಲ ನನಗಂತೂ ಇವಾಗ ಆಪ್ರೇಷನ್ ಆಗಿರೋ ತೊಟ್ಟಿಂದ ಫುಲ್ ನಿಂತ್ಕೊಳೋಕ್ಕೂ ಆಗೋಲ್ಲ ಅಷ್ಟು ಸುಸ್ತಾಗುತ್ತೆ ಜಾಸ್ತಿ ಗೊತ್ತಿಲ್ಲ ಸೊ ಇವಾಗ ಪಾಪು ಅದೇನೋ ಗೊಂಬೆ ತಿನ್ ಗೊಂಬೆದು ಚಾಕ್ಲೇಟ್ ಇತ್ತು ಸೊ ಅದನ್ನು ತಿಂತೀನಿ ಅಂತ ಹೇಳ್ತಾ ಇದ್ದು ಹಂಗಾಗಿ ಅವ್ರ ಮಕ್ಕಳು ವೆಂಕ್ಯಹಣ್ಣವ್ರ ಮಕ್ಕಳು ಬಂದಿದ್ದಾರಲ್ಲ ಅವ್ರು ಹಂಗಂತ ಇದ್ರು ಹಂಗಾಗಿ ಅವರು ಕೊಡಿಸ್ತಾ ಇದ್ರು ಅದನ್ನೇ ವರ್ಷ ಕೂಡ ಒಂದು ತೊಗೊಂಡ್ರು ಬಟ್ ಅದೇನು ಚೆನ್ನಾಗಿರಲಿಲ್ಲ ಮುಂದೆನೇ ಡಿಸೈನ್ ಮಾಡಿ ನೋಡಿ ಇಲ್ಲಿ ಇಟ್ಕೊಂಡಿದಾರಲ್ಲ ಇದೇ ಅದನ್ನು ಚೆನ್ನಾಗಿರ್ಲಿಲ್ಲ ಸೊ ತಗೋಳೋ ತೊಗೊಂಬಿಟ್ಟು ಆಮೇಲೆ ವೇಸ್ಟ್ ಮಾಡಿದರು ಸೊ ಏನು ಇಪ್ಪತ್ತು ಮೂವತ್ತೇನೋ ಏನೋ ಕೊಟ್ಟು ತೊಗೊಂಡ್ರು ಆಮೇಲೆ ವೇಸ್ಟ್ ಮಾಡಿದರು ಸೊ ನಾವೆಲ್ಲ ಈಚೆ ಬಂದ್ವಿ ಅಕ್ಕ ಇನ್ನೂ ಬಂದಿರಲಿಲ್ಲ ಸೊ ಹಂಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಹೋಗೋಣ ಅಂತ ನನ್ನ ಮಗಳು ನೋಡ್ತಾ ಇದ್ಲು ಚಾಕ್ಲೇಟ್ ಅಂತ ಅವ್ಳಿಗೆ ಸ್ವೀಟ್ ಅಂದರೆ ಇಷ್ಟ ಸೊ ಇವಾಗ ಪಾಪು ಅಕ್ಕ ಬಂದರು ಸೊ ಒಂದು ಫೋಟೋಸ್ ತೊಗೊತೀನಿ ನಿಂತ್ಕೊಳ್ಳಿ ಅಂದೆ ಹಾಗಾಗಿ ಪಾಪುನ ನಿಲ್ಲಿಸಿದ್ದಾರೆ ಸೊ ಅವಳು ಬಾಲ್ ಕೊಡಿಸಿದ್ರು ರಾಜಣ್ಣ ಆ ಬಾಲ್ ಇಟ್ಕೊಂಡು ನಿಂತಿದ್ದಾಳೆ ಅವಳೇ ಕಾಣಿಸ್ತಾ ಇಲ್ಲ ನೋಡಿ ಈ ಕಡೆ ನೋಡಮ್ಮ ನೋಡಮ್ಮ ಅಂತ ಹೇಳ್ತಾ ಇದ್ದಾರೆ ಸೊ ಹಂಗಾಗಿ ಫೋಟೋಸ್ ತಕ್ಕೊತೀನಿ ನಿಂತ್ಕೊಳ್ಳಮ್ಮ ಅಂದರೆ ಅವಳು ಬಾಲೇ ಮರೆ ಇದ್ಲು ಅವಾಗ ಅಕ್ಕ ಕೂಡ ಹೋದ್ರು ಸೊ ನಾನು ಕೂಡ ಒಂದೆರಡು ಫೋಟೋಸ್ ತಕ್ಕೊಂಡೆ ಸೊ ನೋಡಿ ಎಷ್ಟು ಜನ ಇರ್ಬೋ ಇದ್ದಾರೆ ಅಂತ ಇಲ್ಲಿ ಯಾರಾದರೂ ಇದ್ರಾ ಅಂತ ನೀವೇನಾದ್ರೂ ವಿಡಿಯೋ ನೋಡ್ತಾ ಇದ್ರೆ ನೀವು ಕಮೆಂಟ್ ಮಾಡಿ ಆಮೇಲೆ ಈ ದೇವಸ್ಥಾನದತ್ರ ನೀವು ಹೋಗ್ತಾ ಇರ್ತೀರಾ ಏನು ಅಂತಲೂ ಕಮೆಂಟ್ ಮಾಡಿ ನಮಗೂ ತಿಳ್ಕೊಂಡಂಗೆ ಆಗುತ್ತೆ ನಾವು ಫಸ್ಟ್ ಟೈಮ್ ಅಲ್ವೋ ಹೋಗಿದ್ದು ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಅವರು ಪಾಪು ಜೊತೆ ನಂದೊಂದು ಫೋಟೋಸ್ ತೆಗೆಯಂದ್ರು ಸೊ ಫೋಟೋ ತಕ್ಕೊಂಡು ಇವಾಗ ಮನೆಗೆ ಹೊರಡಬೇಕು ಸೊ ಆಲ್ರೆಡಿ ಟೈಮ್ ಬಂದು ಎಂಟು ಗಂಟೆ ಆಗಿದೆ ನೈಟು ಸೊ ಇವಾಗ ಮನೆಗೆ ಹೋಗಿ ಮನೇಲೇ ಊಟ ಮಾಡ್ಕೊಂಡು ಹೋಗಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ಬಾಯ್ ಬಾಯ್